ಗಾಂಗೇಯ ನುತ ಕೌಂತೇಯ ವಂದಿತ ಚರಣ ಕಮಲ ದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲ ವರಿಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು. ಶ್ರೀ ಕನಕದಾಸರ ಹರಿಭಕ್ತಿ ಸಾರದ 93ನೇ ಪದ್ಯ. ಮಣ್ಣು ಮಣ್ಣಿನೊಳುದಿಸಲದರಲಿ ಮಣ್ಣು ಬೊಂಬೆಗಳಾಗಿ ರಂಗಿಸಿ ಮಣ್ಣಿನಾಹಾರದಲ್ಲಿ ಜೀವವ ಹೊರೆದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹವ ಮಣ್ಣುಗೂಡಿಸಬೇಡ ಜ್ಞಾನದ ಕಣ್ಣ ದೃಷ್ಟಿಯ ನಿತ್ತು ರಕ್ಷಿಸು ನಮ್ಮ ನನವರತ. ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಸಿ ಅಸ್ಮಿ ನಿತ್ಯಂ ಅನ್ನುವ ಉಪನಿಷತ್ತಿನ ಮಾತಿನಂತೆ ಅನಿತ್ಯವಾದಂತಹ ಅಶಾಶ್ವತವಾದಂತಹ ವಸ್ತುವಿನಿಂದ ಸತ್ವಯುತವಾದ ಸತ್ಯವನ್ನು ಶಾಶ್ವತವನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವುದೇ ಬದುಕು. ಮಣ್ಣು ಮಣ್ಣಿನೊಳು ಉದಿಸಲು ಅದರಲ್ಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮೂಳೆ ಮಣ್ಣು ಮಾಂಸ ಮಣ್ಣು ರಕ್ತ ಮಣ್ಣು ಈ ದೇಹದ ಪ್ರತಿಯೊಂದು ಅಂಗಾಂಗಗಳೂ ಕೂಡ ಮಣ್ಣು. ಅದು ಮಣ್ಣಿನ ದೇಹದಿಂದಲೇನೆ ಸೇರಿ ಗರ್ಭದೊಳಗೆ ಹೋಗುವಾಗಲೂ ಅದು ಮಣ್ಣಾಗಿಯೇ ಸೇರುವಂತಹದ್ದು. ಮಣ್ಣು ಮಣ್ಣಿನೊಳು ಸೇರಿ ಉದಿಸಲು ಅದರಲ್ಲಿ ದೇಹದ ಸಾರಭೂತವಾದಂತಹ ರೇತಸ್ಸೂ ಕೂಡ ಮಣ್ಣೆ. ಅದು ಗರ್ಭದಲ್ಲಿ ಸೇರಿ ಅಲ್ಲಿ ಮತ್ತೆ ಉದಿಸಲು ಅದು ಚೆನ್ನಾಗಿ ಆಕಾರವನ್ನು ಪಡೆಯುತ್ತೆ. ಇಡೀ ಮತ್ತಷ್ಟು ಮಣ್ಣನ್ನು ಮೆತ್ತಿಕೊಂಡು 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 ಹೀಗೆ ಸಾವಿರಾರು ಬಗೆಯ ಜೀವಗಳಲ್ಲಿ ಸಾವಿರಾರು ಶರೀರಗಳನ್ನು ಹೊತ್ತು ಮಣ್ಣು ಬೊಂಬೆಗಳಾಗಿ ರಂಜಿಸಿ ಹೊರಗೆ ಬರುತ್ತೆ. ತಾಯಿಯ ಎದೆಹಾಲು ಮಣ್ಣು, ಆಮೇಲೆ ತಿನ್ನುವ ಮಣ್ಣಿಯೂ ಮಣ್ಣು, ಆಮೇಲೆ ಉಳಿದವರೆಲ್ಲರೂ ತಿನ್ನುವ ಪದಾರ್ಥಗಳನ್ನೇ ಯಥಾ ಪ್ರಕಾರ ಭೂಮಿಯಲ್ಲಿ ಬೆಳೆದ ಧಾನ್ಯಗಳನ್ನೇ ಹುರಿದು ಕರಿದು ಬೇಯಿಸಿ ತಿನ್ನುವ ಪ್ರತಿ ಒಂದು ಪದಾರ್ಥವೂ ಕೂಡ ಮಣ್ಣಿನಿಂದಲೇ ಹುಟ್ಟಿ ಬಂದದ್ದು. ಮಣ್ಣಿನ ಆಹಾರದಲ್ಲಿ ಜೀವವ ಹೊರೆದು ಈ ಶರೀರವನ್ನ ನಾವು ರಕ್ಷಿಸುವುದಕ್ಕೆ ತಿನ್ನುವ ಪ್ರತಿಯೊಂದು ಪದಾರ್ಥವು, ಕುಡಿಯುವ ಪ್ರತಿಯೊಂದು ಪದಾರ್ಥವೂ ಮಣ್ಣು. ಕುಡಿಯುವ ಪದಾರ್ಥ ಮಣ್ಣು ಹೇಗೆ? ಮಣ್ಣು ಹೇಗೆ ಅಂದ್ರೆ ನೀರಿನಲ್ಲೂ ಮಣ್ಣಿದೆ, ಮಣ್ಣಿನಲ್ಲೂ ನೀರಿದೆ, ಎರಡು ಸೇರಿಯೇ ಮಣ್ಣು ಅನ್ನುವ ಅರ್ಥದಲ್ಲಿ. ಯಾಕೆಂದ್ರೆ ಭೂಯಸ್ವಾತ್, ಎಲ್ಲದಕ್ಕಿಂತ ಹೆಚ್ಚು ಈ ದೇಹದಲ್ಲಿ ಈ ದೇಹಕ್ಕೆ ಘನೀಭೂತವಾದ ಆಕಾರವನ್ನು ಕೊಟ್ಟದ್ದು ಮಣ್ಣು. ಬರೀ ನೀರಿನಿಂದ ಆಕಾರ ಕೊಡುವುದು ಸಾಧ್ಯ ಇಲ್ಲ, ಬೆಂಕಿಯಿಂದಲೂ ಆಕಾರ ಕೊಡುವುದು ಸಾಧ್ಯ ಇಲ್ಲ. ಈ ಆಕಾರ ಕೊಡ್ಲಿಕ್ಕೆ ಸಾಧ್ಯ ಇರುವುದೇ ಮಣ್ಣಿನಿಂದ. ಆದ್ರಿಂದ ಮಣ್ಣನ್ನು ಪ್ರಧಾನವಾಗಿ ಹೇಳ್ತಾರೆ. ಮಣ್ಣು ಅಂದ್ರೆ ಮೂರು ಸೇರಿಯೇ ಇಲ್ಲಿ ತ್ರಿವೃತ್ಕರಣ ಅನ್ನುವ ಶಬ್ದದಿಂದ ಪ್ರಯೋಗ ಮಾಡುತ್ತಾರೆ ಶಾಸ್ತ್ರಗಳಲ್ಲಿ. ಇಲ್ಲಿಯೂ ಅದನ್ನೇ, ಮಣ್ಣು ನೀರು ಬೆಂಕಿ ಇದು ಪ್ರಧಾನ, ಗಾಳಿ ಆಕಾಶ ಅದರ ಜೊತೆಗಿದ್ದೇ ಇರುತ್ತೆ. ಹಾಗಾಗಿ ಮಣ್ಣಿನಲ್ಲಿ ಬಂಧಿಸಿದ ಈ ದೇಹವ ಮಣ್ಣಿನಲ್ಲೇ ಬೆಳೆಸಿ ಮಣ್ಣಿನಿಂದ ಚೆನ್ನಾಗಿ ಮಾಂಸ ಮೂಳೆಗಳು ಒಂದು ಆಕಾರವನ್ನು ಪಡೆದು ಗಟ್ಟಿಮುಟ್ಟಾದ ಶರೀರ ಅಂತ ಅನ್ನಿಸಿಕೊಂಡಂತಹ ಈ ದೇಹವನ್ನು ಮಣ್ಣುಗೂಡಿಸಬೇಡ. ದಯವಿಟ್ಟು ಇದನ್ನ ಏನು ಉಪಯೋಗ ಇಲ್ಲದೆ ಇಷ್ಟು ಕಷ್ಟದಿಂದ ಒಂದು ಶರೀರದ ಭಾಗವನ್ನ ತಾಯಿ ಹಂಚಿಕೊಂಡು ತಾನು ಸತ್ತು ಮತ್ತೆ ಹುಟ್ಟಿ ನೋವನ್ನ ಅನುಭವಿಸಿ ಮರೆತು ಮಗುವಿನ ಅರಳುಗಣ್ಣುಗಳನ್ನ ಬಿತ್ತಿಸಿ
ಪಟ್ಟ ಕಷ್ಟ ಸಾರ್ಥಕವಾಯಿತು ಅಂತ ಭಾವಿಸುವ ತಾಯಿಯ ಆನಂದವನ್ನ, ತೃಪ್ತಿಯನ್ನ, ಸಮಾಧಾನವನ್ನ ವ್ಯರ್ಥಗೊಳಿಸಬೇಡ, ಮಣ್ಣುಗೂಡಿಸಬೇಡ. ಎಲ್ಲ ನಾವು ಮಾಡಿದ ಪ್ರಯತ್ನ ಅದು ನೀರಿನಲ್ಲಿ ಹೋಮ ಆಯಿತು ಅಂತನ್ನುವ ಹಾಗೆ ಆಗಬಾರದು. ಮಣ್ಣುಗೂಡಿಸಬೇಡ. ಈ ದೇಹದಿಂದ ಏನೇನು ರೀತಿಯ ಸಾಧನೆ ಮಾಡಬಹುದು, ಎಲ್ಲ ಅವಕಾಶಗಳನ್ನ ದೈವ ನಮ್ಮ ಮುಂದಿಟ್ಟಿದೆ. ಹಾಡಬಹುದು, ಕೇಳಬಹುದು, ನೋಡಬಹುದು, ಒಂದೊಂದು ತರದ ಕಲೆಗಳಲ್ಲಿ ಒಬ್ಬೊಬ್ಬರು ಇವತ್ತಿನವರೆಗೆ ಬೆಳೆದು ನಿಂತ ಪರಿಯನ್ನು ನೋಡಿದ್ರೆ ಈ ದೇಹದಿಂದ ಏನು ಬೇಕಾದರೂ ಸಾಧಿಸಬಹುದು ಅನ್ನುವ ಧೈರ್ಯವನ್ನು ತುಂಬುತ್ತೆ. ಪ್ರಯತ್ನ ನಮ್ಮದಾಗಿರಬೇಕು. ಇಲ್ಲಿಯ ತನಕ ಸಾಧಿಸಿದ ಮಹಾತ್ಮರೆಲ್ಲರೂ ಕೂಡ ಮೊದಲು ನಮ್ಮಂತೆಯೇ ಸಾಮಾನ್ಯರು. ಆದರೆ ಒಳಗಿನಿಂದ ಅಂತಃಸತ್ವ ದೊಡ್ಡದಿತ್ತು, ಪ್ರಯತ್ನ ಹಿರಿದಿತ್ತು, ಅದಕ್ಕಾಗಿ ಅವರ ಸ್ಥಾನ ದೊಡ್ಡದಾಯಿತು. ಎಲ್ಲರಲ್ಲೂ ಅಂತಃಸತ್ವ ಇರುತ್ತೆ, ಎಲ್ಲರಲ್ಲೂ ಪ್ರಯತ್ನ ಮಾಡುವ ತಾಕತ್ತಿರುತ್ತೆ. ಪ್ರಯತ್ನಿಸುವುದಿಲ್ಲ, ಅಂತಃಸತ್ವವನ್ನು ಗುರುತಿಸುವುದಿಲ್ಲ ಅನ್ನುವ ಕಾರಣಕ್ಕೆ ನಾವು ಮಣ್ಣುಗೂಡಿಸಿ ಬಿಡುತ್ತೇವೆ. ಹಾಗೆ ಮಣ್ಣುಗೂಡಿಸದೆ ನಮ್ಮ ನಮ್ಮ ಇತಿಮಿತಿಯನ್ನು ಅರಿತು ನಮಗಿರುವ ಎತ್ತರದ ಗುರಿಯನ್ನು ಮರೆಯದೆ ಆ ಕಡೆಗೆ ಧಾವಿಸುವ ಪ್ರಯತ್ನ ಮಾಡಿದಾಗ ಬದುಕು ಸಾರ್ಥಕ ಆಗುತ್ತೆ. ಜ್ಞಾನದ ಕಣ್ಣ ದೃಷ್ಟಿಯನ್ನಿಟ್ಟು, ತಿಳುವಳಿಕೆಯನ್ನ, ವಿವೇಕವನ್ನು ಎಚ್ಚೆತ್ತಿಸಿಕೊಂಡು, ಜ್ಞಾನದ ದೃಷ್ಟಿ ಅಂದ್ರೆ ಯಾವುದನ್ನ ಏನು ಅಂತ ತಿಳ್ಕೊಳ್ಬೇಕು, ಯಾವುದನ್ನ ಏನು ಅಂತ ತಿಳ್ಕೊಳ್ಬಾರದು, ಇದು ತುಂಬಾ ಮುಖ್ಯ ಆಗುತ್ತೆ. ಈ ಇಡೀ ಜಗತ್ತು ಇಷ್ಟು ನಿರ್ಮಾಣಗೊಂಡು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ತರದ ಜೀವಿಗಳಿಗೆ ಆಶ್ರಯ ನೀಡಿ ಅನೇಕ ರೀತಿಯಾದ ಕ್ರಿಯಾ ಚಟುವಟಿಕೆಗಳು ಇಲ್ಲಿ ನಡೆಯುವುದನ್ನ ನೋಡಿದ ಮೇಲೆ ಇದು ಏನು ಇಲ್ಲದೆ ತನ್ನಿಂದ ತಾನೇ ಹುಟ್ಟಿತು ಅಂತ ಯೋಚಿಸದೆ ಅದರ ಹಿಂದಿರುವ ಅತೀತವಾದ ಶಕ್ತಿಯನ್ನು ನೋಡುವ ಪ್ರಯತ್ನ ಮಾಡಿ ಜ್ಞಾನದ ದೃಷ್ಟಿಯನ್ನಿಟ್ಟು ಅದರ ಸಹಾಯದಿಂದ ನಾನು ಏನು ಬೇಕಾದರೂ ಸಾಧಿಸಬಹುದು ಅನ್ನುವ ತನ್ನ ಪ್ರಯತ್ನವನ್ನ ಮುಂದಿಟ್ಟು ಬದುಕಿದಾಗ ದೈವವು ಕೂಡ ಅನುಗ್ರಹ ಮಾಡುತ್ತೆ. ಪ್ರಯತ್ನ ಮಾಡದೆ ಯಾವ ರೀತಿಯಿಂದ ಅನುಗ್ರಹ ಬಯಸಿದ್ರೂ ಅದು ಕೊಡುವುದು ಸಾಧ್ಯವೇ ಇಲ್ಲ. ಹಾಗಾಗಿ ಜ್ಞಾನದ ಅರಿವಿನ ಪಂಜು ನಮ್ಮೊಳಗೆ ಹತ್ತಿಕೊಂಡಾಗ, ಪ್ರಯತ್ನದ ಚಿಲುಮೆ ಚಿಗುತ್ತುಕೊಂಡಾಗ ದೈವದ ಇರವು ಅರಿವಿಗೆ ಬರುತ್ತೆ, ಅನುಗ್ರಹದ ರಸಧಾರೆ ಹರಿದು ಬರುತ್ತೆ. ಹಾಗೆ ಹರಿದು ಬರುವುದೇ ಅವನು ನಮ್ಮನ್ನು ರಕ್ಷಿಸುವುದು ಅಂತ ಅರ್ಥ. ಆದರೆ ಆ ರೀತಿಯಾದ ಪ್ರಯತ್ನ ಮಾಡುವುದಕ್ಕೆ ಪ್ರೇರಣೆ, ಆ ಅನುಗ್ರಹ ನಿನ್ನಿಂದಾಗಲಿ, ನಿರಂತರ ನಡೆಯುತ್ತಾ ಇರಲಿ. ಈ ಮಣ್ಣಿನಿಂದಾದ ಶರೀರ ಅಂತನ್ನುವ ತಿರಸ್ಕಾರ ಬೇಡ. ಇದು ಜ್ಞಾನಾನಂದಮಯವಾದ ಶರೀರದ ಕಡೆಗೆ ನಾವು ಹಾದು ಹೋಗುವುದಕ್ಕೆ ಈ ಶರೀರದ ಅವಶ್ಯಕತೆ ಬಹಳ ಇದೆ ಅನ್ನುವ ಸಾರಾಂಶವನ್ನು ಈ ಪದ್ಯ ಸುಂದರವಾಗಿ ನಮ್ಮ ಮುಂದೆ ಇಟ್ಟಿದೆ. ಆ ಚಿಂತನೆಯನ್ನು ಬೆಳೆಸಿಕೊಂಡು ಬದುಕನ್ನ ಯಶಸ್ವಿಗೊಳಿಸೋಣ, ಅದಕ್ಕಾಗಿ ಪ್ರಯತ್ನಿಸೋಣ, ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸೋಣ. ನಮಸ್ಕಾರ.